ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ ಸೊ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರ್ ಆಲ್ ಇಂಡಿಯಾ ರ್ಯಾಂಕ್ ಏನು ಅನೌನ್ಸ್ ಆಯಿತು ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಯಾರ್ಯಾರು ಎಕ್ಸಾಮಿನೇಷನ್ ಬರೆದ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದಾರೆ ಅವರು ಒಂದು ಸಪ್ರೇಟ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರಾ ಮಾಡೋದಿಲ್ಲ ಅಂದರೆ ಆಲ್ ಇಂಡಿಯಾ ರ್ಯಾಂಕಲ್ಲೇ ಕೌನ್ಸ್ಲಿಂಗ್ ಮಾಡ್ತಾರಾ ಅಂತ ಕೇಳಿದರೆ ನನ್ನ ಕ್ವಶನ್ ನನ್ನ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ಈಸ್ ಮಾಡೋದಿಲ್ಲ ಎರಡನೇ ಕ್ವಶನ್ ಹೌದು ಅಂದರೆ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ರ್ಯಾಂಕನ್ನು ಕನ್ಸಿಡರ್ ಮಾಡಿಕೊಂಡು ಕೌನ್ಸಿಲಿಂಗನ್ನು ಮಾಡ್ತಾರೆ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫನ್ನು ನೀವು ನೋಡಿದರೆ ಅದರಲ್ಲಿ ಕಾಣುವಂತಹ ನಂಬರ್ಗಳು ಏನಿದೆ ಅದು ಆಲ್ ಇಂಡಿಯಾ ರ್ಯಾಂಕ್ ಹಾಗಾದರೆ ಕರ್ನಾಟಕದ ವಿದ್ಯಾರ್ಥಿಗಳ ಸಪ್ರೇಟ್ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರಾ ಡೆಫಿನೆಟ್ಲಿ ಅನೌನ್ಸ್ ಮಾಡಿದರೆ ನಮಗೊಂದು ಐಡಿಯಾ ಬರ್ತದ ಅಂದರೆ ವಿದ್ಯಾರ್ಥಿಗಳಿಗೊಂದು ಐಡಿಯಾ ಬರ್ತದ ವೇರ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ಕರ್ನಾಟಕ ಫಾರ್ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾ ಅಂಥೇಳಿ ಆದರೆ ವಿದ್ಯಾರ್ಥಿಗಳೇ ನಾನು ಅಬ್ಸರ್ವ್ ಮಾಡಿದ್ದು ಟೂ ತೌಸಂಡ್ ಟ್ವೆಂಟಿ ಮತ್ತು ಟು ತೌಸಂಡ್ ಟ್ವೆಂಟಿ ಒನ್ ನಾನು ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಲು ಕೂಡ ಇರಲಿಲ್ಲ ಮತ್ತು ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿ ಇನ್ವಾಲ್ವೂ ಕೂಡ ಇರಲಿಲ್ಲ ಆದರೆ ಟೂ ತೌಸಂಡ್ ನೈನ್ಟೀನಿಂದ ಹಿಂದೆ ಸ್ಟೇಟ್ ರ್ಯಾಂಕನ್ನು ಅನೌನ್ಸ್ ಮಾಡುತ್ತಿದ್ದರು ಸ್ಟೇಟ್ ರ್ಯಾಂಕು ಅಂತಂದರೆ ಅಟ್ಲೀಸ್ಟ್ ಸೀರಿಯಲ್ ನಂಬರ್ನ ಕೊಡ್ತಿದ್ರು ಅಂದರೆ ಸೀರಿಯಲ್ ನಂಬರ್ ಇಸ್ ನಥಿಂಗ್ ಬಟ್ ರ್ಯಾಂಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಿತ್ತು ಆದರೆ ನಿಮ್ಮ ಕೌನ್ಸಿಲಿಂಗ್ ಆಗೋದು ಆಲ್ ಇಂಡಿಯಾ ರ್ಯಾಂಕ್ ಮೇಲೆ ಆಗ್ತದೆ ಆದರೆ ನಮಗೆ ಒಂದು ಕರ್ನಾಟಕದಲ್ಲಿ ನನ್ನ ಒಂದು ಸ್ಟ್ಯಾಂಡಿಂಗ್ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿತ್ತು ಆದರೆ ಲಾಸ್ಟ್ ಎರಡು ವರ್ಷದಿಂದ ನಾನೇನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಇದ್ದೀನಿ ಸೊ ಲಾಸ್ಟ್ ಎರಡು ವರ್ಷದ ಕಟ್ ಆಫನ್ನು ನೀವು ನೋಡಿದರೆ ಅಥವಾ ಒಂದು ಪಿ ಡಿ ಎಫ್ಗಳನ್ನು ನೋಡಿದರೆ ಇದು ನೋಡಿ ಇದು ಯು ಜಿ ನಿ ಟು ತೌಸಂಡ್ ಟ್ವೆಂಟಿ ಒನ್ ಇಂದು ಎಲ್ಲೂ ಕೂಡ ನಿಮಗೆ ಆಲ್ ಇಂಡಿಯಾ ರ್ಯಾಂಕಿನ ಅಂದರೆ ಕರ್ನಾಟಕದ ರ್ಯಾಂಕಿನ ಸೀಟ್ ಎಲ್ಲೂ ಅಂದರೆ ಲೀಸ್ಟ್ ಎಲ್ಲೂ ನಿಮಗೆ ಕಾಣೋದಿಲ್ಲ ಅಂದರೆ ಬಹಳ ಕ್ಲಿಯರ್ ಕರ್ನಾಟಕದಲ್ಲಿ ಕೆ ಯವರು ಕರ್ನಾಟಕದ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ತೊಗೊಂಡು ಸಪ್ರೇಟಾಗಿ ರ್ಯಾಂಕನ್ನು ಅನೌನ್ಸ್ ಮಾಡೋದಿಲ್ಲ ಈವನ್ ಸೀರಿಯಲ್ ನಂಬರ್ನೂ ಕೂಡ ಕೊಡ್ತಾ ಇಲ್ಲ ಆದರೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಒಂದು ಅರ್ಹತಾ ಪಟ್ಟಿಯನ್ನು ಕೊಡ್ತಾ ಇದ್ದಾರೆ ಅರ್ಹತಾ ಪಟ್ಟಿಯನ್ನು ಅಂತಂದ್ರೇನು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಆದಮೇಲೆ ಹೂ ಆರ್ ಎಲಿಜಿಬಲ್ ಫಾರ್ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾ ಇನ್ ಕರ್ನಾಟಕ ಅನ್ನೋದರ ಒಂದು ಲೀಸ್ಟನ್ನು ಕೊಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಪರಿಶೀಲದ ಅಭ್ಯರ್ಥಿಗಳ ಪಟ್ಟಿ ಅಂತ ಇದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಈ ರೀತಿಯಾಗಿ ಒಂದು ಲೀಸ್ಟನ್ನು ಕೊಡ್ತಾರೆ ಬಟ್ ಇಲ್ಲೂ ಕೂಡ ನಿಮ್ಮ ಸ್ಟ್ಯಾಂಡಿಂಗ್ಸ್ ಎಲ್ಲೂ ಕೂಡ ಗೊತ್ತಾಗೋದಿಲ್ಲ ಇದರಲ್ಲಿ ಓನ್ಲಿ ನೀವು ಎಲಿಜಿಬಲ್ ಹೌದು ಅಲ್ಲೋ ಅನ್ನೋ ಒಂದು ಲೀಸ್ಟನ್ನು ಕೊಡ್ತಾರೆ ಅನ್ನೋದು ಬಿಟ್ಟರೆ ಸೊ ಇವತ್ತಿನ ಈಗಿನ ವಿಡಿಯೋದ ಒಂದು ಕನ್ಕ್ಲೂಷನ್ ಇಷ್ಟೇ ಕರ್ನಾಟಕದಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಸಪರೇಟ್ ರ್ಯಾಂಕನ್ನು ನೀಟ್ ರ್ಯಾಂಕನ್ನು ಕೊಡೋದಿಲ್ಲ ಸೀರಿಯಲ್ ನಂಬರ್ನೂ ಲಾಸ್ಟ್ ಎರಡು ವರ್ಷ ಕೊಟ್ಟಿಲ್ಲ ಈ ರೀತಿ ಅರ್ಹತಾ ಪಟ್ಟಿಯನ್ನು ಕೊಡ್ತಾರೆ ಸೊ ಇದರಿಂದ ನಿಮಗೆ ಏನೂ ಗೊತ್ತಾಗೋದಿಲ್ಲ ಓನ್ಲಿ ನೀವು ಎಲಿಜಿಬಲ್ ಹೋದೋ ಇಲ್ಲೋ ಅಂತ ಗೊತ್ತಾಗ್ತದೆ ಅಷ್ಟೆ ಥ್ಯಾಂಕ್ ಯು ಹ್ಯಾವ್ ಅನ್ ಐಸ್ಟ್